ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಬಸವ ಟಿವಿಯ ಎಲ್ಲ ಸದ್ಭಕ್ತರಿಗೆ ನನ್ನ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಂಧುಗಳೇ, ನಾವು ಅಷ್ಟಾವರಣಗಳಲ್ಲಿ ಒಂದಾದಂತಹ ಲಿಂಗದ ಬಗ್ಗೆ ಕಳೆದ ಸಂಚಿಕೆಯಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ಲಿಂಗ ಅಂತಕ್ಕಂಥದ್ದು ಏನು, ಲಿಂಗ ಯಾವುದನ್ನು ಲಿಂಗ ಅಂತಾರೆ, ಆ ಲಿಂಗ ಹೇಗೆ ಅಸ್ತಿತ್ವಕ್ಕೆ ಬಂತು, ಆ ಲಿಂಗದ ಶೇಪು ಹೆಂಗೆ ಬಂತು, ಈ ಲಿಂಗ ಇತ್ತೀಚೆಗೆ ನಾವು ಮಾಡ್ಕೊಂಡಿದ್ದ ಅಥವಾ ಅದಕ್ಕೇನಾದರೂ ಹಿನ್ನೆಲೆ ಇದೆಯಾ ಅನ್ನುವಂಥದ್ದು ನಾವು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇದುವರೆಗೂ ಸಹ ಈ ಜಗತ್ತು ಹುಟ್ಟಿ ಇಷ್ಟು ವರ್ಷ ಆಗಿದೆ, ಭಾರತ ದೇಶದಲ್ಲೇ ಲಿಂಗ ಪೂಜಕರಿದ್ದಾರೆ. ಲಿಂಗ ಅಂತಂದರೆ ಭಾರತ ದೇಶದಲ್ಲಿದೆ ಅಂತ ಹೇಳ್ತಾರೆ. ಈ ಲಿಂಗ ಪೂಜಕರು ಭಾರತೀಯರಾಗಿದ್ದರು. ಭಾರತೀಯರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಶೈವರೇ, ಅಂದರೆ ದ್ರಾವಿಡರು. ಈ ಭಾರತ ದೇಶದ ಭಾರತೀಯ ಸಮಾಜದ ಪುರಾತನ ಸನಾತನ ಪೂಜಾ ವಸ್ತು ಯಾವುದಪ್ಪ ಅಂತಂತಂದರೆ ಲಿಂಗವೇ ಆಗಿದೆ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಲಿಂಗವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಲೇ ಅಪಾರ್ಥ ಮಾಡ್ಕೊಂಡಿರದೆ ಜಾಸ್ತಿ ನಾವುಗಳು. ಇನ್ನೂ ತುಂಬ ಜನಕ್ಕೆ ಅರ್ಥನೇ ಆಗಿಲ್ಲ ಲಿಂಗ ಅಂದರೆ ಏನು ಅಂತ. ಲಿಂಗ ಅಂದರೆ ಏನು ಅಂತ ಗೊತ್ತಿದ್ದರೆ ಪ್ರತಿಯೊಬ್ಬರು ಮನೆಯಲ್ಲೂ ಲಿಂಗ ಪೂಜಕರೇ ಇರ್ತಾಯಿದ್ರು. ಲಿಂಗವೇ ಸರ್ವಶ್ರೇಷ್ಠ ಆಗ್ತಾ ಇತ್ತು, ಲಿಂಗವೇ ಪೂಜಾ ವಸ್ತು ಆಗ್ತಾ ಇತ್ತು, ಲಿಂಗವೇ ಅಬ್ಸಲ್ಯೂಟ್ ರಿಯಾಲಿಟಿ ಗಾಡ್ ಆಗ್ತಾ ಇತ್ತು. ತಿಳ್ಕೊಂಡಿಲ್ಲ ಇದುವರೆಗೂ ಲಿಂಗದ ಮಹಿಮೆ ಬಗ್ಗೆ ಸರಿಯಾಗಿ ಗಮನವಿಟ್ಟು ಯಾರು ಹೇಳೂ ಇಲ್ಲ, ಯಾರು ಕೇಳಿಸ್ಕೊಂಡು ಇಲ್ಲ. ಹೀಗಾಗಿ ನಮ್ಮ ಭಾರತೀಯ ಸಮಾಜದಲ್ಲಿ ಬಹುದೇವರಗಳ ಕಲ್ಪನೆ, ಬಹುದೇವರಗಳ ನಿರ್ಮಾಣ, ಬಹುದೇವರಗಳ ಪೂಜೆ, ಆರಾಧನೆಗಳು, ಅಭಿಷೇಕಗಳು ಎಲ್ಲವೂ ಹುಟ್ಕೊಂಡ್ಬಿಟ್ಟಿದೆ. ಎಂತಹ ಅಪಚಾರ ಅಂದರೆ, ಇಷ್ಟು ಬುದ್ಧಿವಂತರಿದ್ದೀವಿ ನಾವು, ಮನೆಗಳಲ್ಲಿ ಇಷ್ಟಿಷ್ಟು ಡಿಗ್ರಿಗಳಿದ್ದಾವೆ. ಮೊದಲು ಒಂದು ಕಾಲದಲ್ಲಿ ಶಾಲೆಗೆ ಹೋಗದೇ ಇರತಕ್ಕಂಥ ಕಾಲ, ಗುರುಕುಲಗಳು ಹುಟ್ಟೋದಕ್ಕೆ ಮುಂಚೆನೂ ಕೂಡ, ಗುರುಕುಲಗಳು ಹುಟ್ಟೋದಕ್ಕೆ ಮುಂಚೆ ಯಾರಿಗೂ ವಿದ್ಯಾಭ್ಯಾಸ ಇರಲಿಲ್ಲ. ಆವಾಗ ಸರಿಯಾಗಿ ತಿಳ್ಕೊಂಡಿದ್ರು ದೇವರು ಯಾರು ಅಂತ. ಗುರುಕುಲ ಸಿಸ್ಟಮ್ ಬಂತು, ಸ್ಕೂಲ್ಗಳು ಬಂತು, ಯೂನಿವರ್ಸಿಟಿಗಳು ಬಂತು. ಅಕ್ಷರಾಭ್ಯಾಸನೇ ಗೊತ್ತಿಲ್ಲದವ್ರು ಮನೆಗಳಲ್ಲಿ, ಮನೆತನಗಳಲ್ಲಿ ಇವತ್ತು ಎರಡು ಮೂರು ಡಿಗ್ರಿ ಮಾಡಿರೋರಿದ್ದಾರೆ. ಬರೀ ಡಿಗ್ರಿ ಅಲ್ಲ, PhD ಮಾಡಿರೋರಿದ್ದಾರೆ. ಆದರೆ ದೇವ್ರ ಬಗ್ಗೆನೇ ಗೊತ್ತಿಲ್ಲ. ಹಿಂದೆ ಅನಕ್ಷರಸ್ಥರಿದ್ದಂಥ ಕಾಲದಲ್ಲಿ, ವಿದ್ಯೆಯೇ ಗೊತ್ತಿಲ್ಲದಂತಹ ಕಾಲದಲ್ಲಿ ಸರಿಯಾಗಿ ತಿಳ್ಕೊಂಡಿದ್ರು ದೇವರನ್ನು. ಆ ನಿರಾಕಾರ ಪರಮಾತ್ಮ ಶಿವನ ಅವರು ಸರಿಯಾಗಿ ತಿಳ್ಕೊಂಡಿದ್ರು. ಯಹೂದಿಗಳು ಸರಿಯಾಗಿ ತಿಳ್ಕೊಂಡಿದ್ರು. ಇಸ್ಲಾಮಿಕ್ನವ್ರು ಸರಿಯಾಗಿ ತಿಳ್ಕೊಂಡಿದ್ರು. ಜಗತ್ತಿನ ಎಲ್ಲರೂ ಸರಿಯಾಗಿ ತಿಳ್ಕೊಂಡಿದ್ರು. ಭಾರತೀಯರು ಅದೇ ಥರ ತಿಳ್ಕೊಂಡಿದ್ರು. ವೇದಗಳಲ್ಲಿ ಮೂಲ ವೇದ ಋಗ್ವೇದ. ಆ ಋಗ್ವೇದದಲ್ಲೂ ಸಹ ಒಬ್ಬನೇ ದೇವರು ನಿರಾಕಾರ ಅಂತ ಹೇಳುತ್ತೆ. ಅಲ್ಲೂ ಕೂಡ ಯಾವುದೇ ಬಹುದೇವರ ಉಪಾಸನೆ, ವಿಗ್ರಹಾರಾಧನೆ ಇಲ್ಲ. ಆ ಮೂಲ ವೇದದಲ್ಲೂ ಸಹ ಎಲ್ಲ ವೇದಗಳಲ್ಲ, ಚತುರ್ವೇದಗಳಲ್ಲ, ಮೊದಲನೇ ವೇದ ಋಗ್ವೇದದಲ್ಲಿ ಒಬ್ಬನೇ ದೇವರು, ಅವನು ನಿರಾಕಾರ ಪರಮಾತ್ಮ. ಅವನಿಗೆ ಯಾವುದೇ ಮೂರ್ತಿಗಳಿಲ್ಲ, ಆಕಾರವಿಲ್ಲ, ರೂಪ ಇಲ್ಲ, ಬಣ್ಣ ಇಲ್ಲ ಅಂತ ಹೇಳ್ತದೆ. ನಿರಕ್ಷ ಕುಕ್ಷುಗಳಾಗಿದ್ದಂತಹ ಸಮಯದಲ್ಲಿ, ಅನಕ್ಷರಾಗಿದ್ದಂತಹ ಸಮಯದಲ್ಲಿ ಸರಿಯಾಗಿ ಭಗವಂತನನ್ನು ನಾವು ತಿಳ್ಕೊಂಡು ಈಗ ವಿದ್ಯಾವಂತರ ಆದ ಮೇಲೆ ದಾರಿ ತಪ್ಪಿದ್ದೀವಿ ಅಂತಂದರೆ ಮನುಷ್ಯ ಯಾವ ಕಡೆ ಹೋಗ್ತಾ ಇದ್ದಾನೆ? ಮನುಷ್ಯ ಅಜ್ಞಾನದಿಂದ ವಿಜ್ಞಾನಕ್ಕೆ ಹೋಗ್ತಾ ಇದ್ದಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಜ್ಞಾನದಿಂದ ವಿಜ್ಞಾನಕ್ಕೆ ಕರ್ಕೊಂಡು ಹೋಗ್ತಾ ಇದೆ ನಮ್ಮ ಈ ಎಜುಕೇಷನ್ನು ಅಂತ ನಾವು ತಿಳ್ಕೊಂಡಿದ್ದೀವಿ. ಇಲ್ಲ, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ವಿದ್ಯಾಭ್ಯಾಸ, ಟೆಕ್ನಾಲಜಿ ಕಡೆ.
ಬರೀ ಟೆಕ್ನಾಲಜಿ ಕಡೆ ಕರ್ಕೊಂಡು ಹೋಗ್ತಾ ಇದೆ ಸ್ಪಿರಿಚುಯಾಲಿಟಿ ಕಡೆ ಕರ್ಕೊಂಡು ಹೋಗ್ತಾ ಇಲ್ಲ ನಮಗೆ ವಿಸ್ಡಮ್ ಸ್ಪಿರಿಚುಯಾಲಿಟಿ ಕಡೆ ಹೋಗ್ತಾ ಇಲ್ಲ ನಾವು ನಾವು ಹೋಗ್ತಾ ಇರತಕ್ಕಂತದ್ದು ಟೆಕ್ನಾಲಜಿ ಕಡೆ ಜ್ಞಾನ ಅದು ವಿಜ್ಞಾನವಾಗಿ ಹೋಗ್ತಾ ಇದೆ ಅದು ಬ್ರಹ್ಮಜ್ಞಾನದ ದಾರಿಯನ್ನು ಬಿಟ್ಟು ಬಿಟ್ಟಿದೆ ಇಲ್ಲಿ ಬ್ರಹ್ಮಜ್ಞಾನವೇ ಬೇರೆ ಇಲ್ಲಿ ವಿಜ್ಞಾನವೇ ಬೇರೆ ಆ ವಿಜ್ಞಾನವ ಇವತ್ತು ಹೊಟ್ಟೆ ಪಾಡಿಗೆ ಬಳಕೆ ಆಗ್ತಾ ಇದೆ ನಮ್ಮ ಟೆಕ್ನಾಲಜಿನೂ ಕೂಡ ಹೊಟ್ಟೆ ಪಾಡಿಗೆ ಬಳಕೆ ಆಗ್ತಾ ಇದೆ ನಮ್ಮ ವಿದ್ಯಾಭ್ಯಾಸವೆಲ್ಲವೂ ಸಹ ಹೊಟ್ಟೆ ತುಂಬಿಸಿಕೊಳ್ಳುವಷ್ಟಕ್ಕೆ ಮಾತ್ರ ಸೀಮಿತವಾಗಿದೆ ಒಂದು ಉದ್ಯೋಗವನ್ನು ಹಿಡ್ಕೊಂಡು ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಿದೆ ಹಿಂದಿನ ವಿದ್ಯಾಭ್ಯಾಸ ಹಿಂದಿನ ಡಿಗ್ರಿ ಸರ್ಟಿಫಿಕೇಟ್ಗಳು ಆದರೆ ಅಂದು ಸರ್ಟಿಫಿಕೇಟ್ಗಳು ಇಲ್ಲದೇ ಇರತಕ್ಕಂಥ ದಿನದಲ್ಲಿ ಸರಿಯಾಗಿ ಬ್ರಹ್ಮಜ್ಞಾನವನ್ನು ಅರ್ಥ ಮಾಡ್ಕೊಳ್ತಾ ಇದ್ದರು ಬ್ರಹ್ಮಜ್ಞಾನ ಅಂದರೆ ಮತ್ತೆ ನಾವು ಚತುರ್ಮುಖ ಬ್ರಹ್ಮ ಅಂತ ಅನ್ಕೋಬಾರ್ದು ಬ್ರಹ್ಮಜ್ಞಾನ ಅಂದರೆ ನಿರಾಕಾರ ಬ್ರಹ್ಮ ಅಂದರೆ ನಿರಾಕಾರ ಬ್ರಹ್ಮಾಂಡ ಅಂದರೆ ನಿರಾಕಾರ ಹಾಗೆ ನಾವು ತಿಳ್ಕೊಳ್ಬೇಕು ಎಂತಹ ವಿಪರ್ಯಾಸ ಯಾವ ದೇಶದಲ್ಲಿ ಯಾವ ಭಾರತೀಯ ಸಮಾಜದಲ್ಲಿ ಲಿಂಗ ಹುಟ್ಟತೋ ಅಲ್ಲೇ ಲಿಂಗದ ನಿಜವಾದಂತಹ ಅರ್ಥವನ್ನು ಕೆಡಿಸ್ಕೊಂಡ್ಬಿಟ್ಟಿದೆ ಅಲ್ಲೇ ಅರ್ಥ ಕೆಡಿಸ್ಕೊಂಡಿದೆ ಇವತ್ತು ಎಷ್ಟೋ ಜನ ಲಿಂಗ ಅಂತಂದರೆ ತಿಳ್ಕೊಳ್ಳೋದೇ ಒಂದು ಮನುಷ್ಯನ ರೂಪ ಒಂದು ಮನುಷ್ಯನ ಆಕಾರ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ರಿ ಒಂದು ಈಶ್ವರನ ಮುಖವಾಡ ಮಾಡಿ ಹಿಕ್ಕಿ ಅದರ ಪಕ್ಕದಲ್ಲಿ ಪಾರ್ವತಿನ ಹಿಕ್ಕಿ ಅದರ ಪಕ್ಕದಲ್ಲಿ ಗಣಪತಿನ ಹಿಕ್ಕಿ ಅದರ ಪಕ್ಕದಲ್ಲಿ ಮುರುಘನ ಹಿಟ್ಟು ಒಂದು ಕುಟುಂಬದ ವ್ಯವಸ್ಥೆ ಮಾಡಾಕ್ಬಿಟ್ಟಿದ್ದಾರೆ ದೇವರುಗಳದು ಒಂದು ಪರಂಪರೆ ಒಂದು ಕುಟುಂಬ ವರ್ಗ ದೇವರುಗಳದು ಒಂದು ಕುಟುಂಬ ವರ್ಗ ಸಂತತಿ ಮಾಡಾಕ್ಬಿಟ್ಟಿದ್ದೀವಿ ಆದರೆ ಲಿಂಗಕ್ಕೆ ಮುಖವಾಡ ಹಾಕಂಗಿಲ್ಲ ಆ ಲಿಂಗ ಯಾವುದೇ ಒಂದು ವ್ಯಕ್ತಿಯ ಪ್ರತಿರೂಪ ಅಲ್ಲ ಲಿಂಗ ಅಂತಕಂತದ್ದು ಈಶ್ವರನ ಪ್ರತಿರೂಪನೂ ಅಲ್ಲ ಆ ಲಿಂಗ ಅಂತಕಂತದ್ದು ವಿಶ್ವ ಈ ಲಿಂಗ ಅಂತಕಂತದ್ದು ಬ್ರಹ್ಮಾಂಡ ಲಿಂಗ ಅಂತಕಂತದ್ದು ಬ್ರಹ್ಮಾಂಡದ ಸ್ವರೂಪ ಆ ಲಿಂಗದ ಆಕಾರದಲ್ಲಿ ಬ್ರಹ್ಮಾಂಡ ಇರೋದ್ರಿಂದ ಆ ಆಕಾರವನ್ನು ನಾವು ಸಹ ನಮ್ಮ ಪೂರ್ವಿಕರು ನಮ್ಮ ಸನಾತನರು ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾ ಇದ್ದರು ದರ್ಶನ ಮಾಡ್ತಾ ಇದ್ದರು ಆ ಬ್ರಹ್ಮಾಂಡದಲ್ಲಿ ಪರಮಾತ್ಮ ವಿಶ್ವವ್ಯಾಪಿಯಾಗಿರೋದನ್ನು ಅನುಭವಿಸ್ತಾ ಇದ್ದರು ಆ ಒಂದು ಭಾವನೆಯನ್ನು ಗಟ್ಟಿ ಮಾಡಿಕೊಂಡು ಪರಮಾತ್ಮನಲ್ಲಿ ಮಿಲನ ಹಾಕ್ತಾ ಇದ್ದರು ಸಂಗಮ ಹಾಕ್ತಾ ಇದ್ದರು ಆದರೆ ಅದರ ಅರ್ಥವನ್ನು ಕೆಡಿಸ್ಕೊಂಡು ನಾವೇನು ಮಾಡ್ಕೊಂಡಿದ್ದೀವಿ ಮಾನವ ರೂಪವನ್ನು ಕೊಟ್ಟು ಮಾನವ ರೂಪದ ಮುಖವಾಡಗಳನ್ನು ಆ ಲಿಂಗಕ್ಕೆ ಹಾಕಿ ಅದಕ್ಕೊಂದು ಗುಡಿ ಕಟ್ಟಿ ಅದನ್ನು ಸ್ಥಾವರ ಲಿಂಗ ಮಾಡಿ ಅದಕ್ಕೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಎಳನೀರು ಅಭಿಷೇಕ ಇವೆಲ್ಲವನ್ನು ಮಾಡಿ ಅಲಂಕಾರ ಮಾಡಿ ಎಲ್ಲ ತೆಂಗಿನಕಾಯಿ ಎಲ್ಲ ಹೊಡೆದು ಬಾಳೆಹಣ್ಣು ತಿನ್ನಿಸಿ ಅದು ಆ ದೇವರುಗಳಿಗೆ ಬೆಳಗ್ಗೆ ಎದ್ದು ಕ್ಯಾಸೆಟ್ ಹಾಕಿ ಎದ್ದೋಳು 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 ಭಕ್ತರು ಬಂದಿದ್ದಾರೆ ಅಂತ ಎಬ್ಬರಿಸ್ಬೇಕು ಅನಂತರ ಅವಕ್ಕೆ ಸ್ನಾನ ಮಾಡಿಸಿ ಅವಕ್ಕೆ ಬೆಳಗ್ಗೆ ಟಿಫನ್ ಕೊಡಬೇಕು ಮತ್ತೆ ಮಧ್ಯಾಹ್ನ ಮಲಗಿಸ್ಬೇಕು ತಿರ್ಗಿ ಸಂಜೆ ಎಬ್ಬರಿಸ್ಬೇಕು ಮತ್ತೆ ಸಂಜೆ ರಾತ್ರಿ ಮಲಗಿಸ್ಬೇಕು ಇವೆಲ್ಲವೂ ಕೂಡ ಹುಡುಗಾಟಿಕೆ ದೇವರ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲದೇ ಇರತಕ್ಕಂಥ ನಮ್ಮಂತಹ ಅಜ್ಞಾನಿಗಳ ಎಲ್ಲ ಅಜ್ಞಾನದ ನಡೆಗಳು ಪರಮಾತ್ಮ ಮಲಗ್ತಾನ ಪರಮಾತ್ಮ ಜನಗಳ ಕೈಲಿ ಇಸ್ಕೊಂಡು ತಿಂತಾನ ಪರಮಾತ್ಮನಿಗೆ ಹೊಟ್ಟೆ ಇದೆಯಾ ಪರಮಾತ್ಮನಿಗೆ ಶರೀರ ಇದೆಯಾ ಅವನು ಶತಕೋಟಿ ಜೀವರಾಶಿಗಳಿಗೆ ಆಶ್ರಯದಾತನು ಅನ್ನದಾತನು ಜೀವದಾತನು ಆಗಿರ್ತಕ್ಕಂಥ ಪರಮಾತ್ಮ ಮಾನವು ಕೊಡುವಂಥ ರೊಟ್ಟಿಗೆ ಅವನು ಕೊಡುವಂತಹ ಭಿಕ್ಷೆಗೆ ಅವನು ಹೇಳುವಂತಹ ಸುಳ್ಳು ಮಂತ್ರಗಳಿಗೆ ಪೊಳ್ಳು ಮಂತ್ರಗಳಿಗೆ ಅವನು ಬೆಲೆ ಕೊಡ್ತಾನೆ ಆ ಗಿಡದಲ್ಲಿದ್ದಂಥ ಹೂವು ತಂದು ಇಡ್ತೀವಿ ಆ ಗಿಡ ಸೃಷ್ಟಿ ಮಾಡಿದ್ದ್ಯಾರು ಅವನೇ ಹೂವು ಬಿಡಂಗೆ ಮಾಡಿದ್ದ್ಯಾರು ಅವನೇ ಆ ಹೂವಿಗೆ ಬಣ್ಣ ಹಚ್ಚಿದ್ದ್ಯಾರು ಅವನೇ ಆ ಹೂವಕ್ಕೆ ಸುವಾಸನೆ ಕೊಟ್ಟಿದ್ದ್ಯಾರು ಅವನೇ ಅವನು ಹೂವು ಅವನಿಗೆ ಕೊಟ್ಟರೆ ನಾವು ಅದರಲ್ಲಿ ಏನಾರ ಬೆಲೆ ಇದೆಯಾ ಇಲ್ಲ ಸುಳ್ಳು ಮಂತ್ರಗಳು ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ನಾನಾ ವಿಧ ಫಲ ಪುಷ್ಪ ಸಮರ್ಪಯಾಮಿ ರತ್ನ ಸಿಂಹಾಸನಂ ಸಮರ್ಪಯಾಮಿ ಏನ್ರಿ ಹುಡುಗಾಟಿಕೆ ಎಂಥ ಸುಳ್ಳು ಪೊಳ್ಳು
ಶಾಸ್ತ್ರಗಳು ಎಂಥ ಪೊಳ್ಳು ಮಂತ್ರಗಳು ದೇವರಿಗೆ ಪಾಪ ನಮ್ಮ ಮನೆಯಲ್ಲೇ ಬೇಕಾದಷ್ಟು ಕಷ್ಟ ಇದೆ ನಾವು ತಿನ್ನುವಂತ ಹಕ್ಕಿ ಕಾಳನ್ನ ಆ ದೇವರು ಅಂತ ಹೇಳಿ ಆ ವಿಗ್ರಹಗಳ ಮೇಲೆ ಹಿಂಗ್ ಬಿಸಾಕೊಂಡು ತಿನ್ನುವಂತ ಅದು ಪದಾರ್ಥ ಅದು ಪರಮಾತ್ಮ ನಮಗೆ ಅಂತ ಕೊಟ್ಟಿರತಕ್ಕಂತದ್ದು ಒಂದೊಂದು ಹಕ್ಕಿ ಒಂದೊಂದು ಅನ್ನದ ಹಗಳು ಅದರಲ್ಲಿ ನೂರಾರು ಜನದ ಬೆವರ ಹನಿ ಇದೆ ಶ್ರಮ ಇದೆ ಪರಮಾತ್ಮ ನಮಗೆ ಬಿಸಾಕ್ಲಿಕ್ಕೆ ಅಲ್ಲ ಕೊಟ್ಟಿದ್ದು ಅದನ್ನೆಲ್ಲವನ್ನೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡಿ ಅಂದರೆ ಊಟ ಮಾಡಿ ಅದರಿಂದ ರಿಲೀಸ್ ಆಗ್ತಕ್ಕಂಥ ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಇಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ನಮಗೆ ಆಹಾರವನ್ನು ಕೊಟ್ಟ ಆಹಾರದ ಮಹಿಮೆ ನಮಗೆ ಗೊತ್ತಿಲ್ಲ ಆ ಪ್ರಸಾದ ಭಾವನೆ ನಮಗೆ ಗೊತ್ತಿಲ್ಲ ಅದನ್ನು ಯಾವುದೋ ಒಂದು ಕಲ್ಲಿ ಮೇಲೆ ಹಿಂಗೆ ಬಿಸಾಕಿ ಚೆಲ್ಲಿ ತುಳಿದು ಅದರೊಳಗೆ ಸುಳ್ಳು ಮಂತ್ರಗಳು ಹೇಳ್ಕೊಂಡು ಬಿಸಾಕೋದು ನಾನಾ ವಿಧ ಫಲಪುಷ್ಪ ಸಮರ್ಪಯಾಮಿ ಅಂತ ಯಾವ ಪುಷ್ಪನೂ ಇರೋದಿಲ್ಲ ಅಕ್ಕಿ ಕಾಳು ಬಿಸಾಕೋದು ನಾನಾ ವಿಧ ಫಲಪುಷ್ಪ ಅಂತ ಹೇಳಿಬಿಟ್ಟು ಸುಳ್ಳು ಹೇಳೋದು ಛತ್ರಂ ಸಮರ್ಪಯಾಮಿ ಅಂತ ಬಿಸಾಕೋದು ಚಾಮರಂ ಸಮರ್ಪಯಾಮಿ ಅಂತ ಬಿಸಾಕೋದು ರತ್ನ ಸಿಂಹಾಸನವನ್ನು ನಿನಗೆ ಕೊಡ್ತಾ ಇದ್ದೀವಪ್ಪ ರತ್ನ ಸಿಂಹಾಸನ ತಗೊಂಡು ಏನು ಮಾಡ್ತಾನೆ ಆ ಪರಮಾತ್ಮ ಹೋಗಲಿ ನೀನು ಎಷ್ಟು ದೊಡ್ಡ ಶ್ರೀಮಂತ ರತ್ನ ಸಿಂಹಾಸನವನ್ನು ದೇವರಿಗೆ ಕೊಡಲಿಕ್ಕೆ ನೀನು ಎಷ್ಟು ದೊಡ್ಡ ಶ್ರೀಮಂತ ನಿನ್ನ ಹತ್ರ ಇಸ್ಕೊಳ್ಳೋನು ಅವನೆಷ್ಟು ಬಡವ ನೀನೆಷ್ಟು ಶ್ರೀಮಂತ ಕೊಡುವವನು ಆ ತಗೊಳ್ಳೋನು ಆ ದೇವರು ಅವನೆಷ್ಟು ಬಡವ ನೋಡ್ರಿ ಎಲ್ಲ ತದ್ವಿರುದ್ಧ ಎಲ್ಲವೂ ಕೂಡ ಮೂಢನಂಬಿಕೆ ಮೂಢಬುದ್ಧಿ ಬಡಭಕ್ತಿ ಬಡಭಕ್ತಿ ಮೂಢಬುದ್ಧಿ ಎಷ್ಟು ಅಜ್ಞಾನ ತುಂಬಿದೆ ನಾವು ಮಾಡುವಂತಹ ಕೆಲಸಗಳಿಗೆ ಹಣ್ಣು ಬಿಡುವ ಮರಕ್ಕೆ ನಾವು ಹಣ್ಣನ್ನು ಕೊಟ್ಟಂತೆ ನೀರು ಕೊಡುವಂತಹ ಆ ಸಮುದ್ರಕ್ಕೆ ಆ ಸಮುದ್ರದಲ್ಲಿ ಪರಮಾತ್ಮ ಸಮುದ್ರ ಇಟ್ಬಿಟ್ಟಿದ್ದಾನೆ ಅದರಲ್ಲಿ ಈ ಭೂಮಿಯ ಮೇಲೆ ಮುಕ್ಕಾಲು ಭಾಗ ನೀರನ್ನು ತುಂಬಿಸಿಟ್ಟಿದ್ದಾನೆ ನಾವು ಹೋಗ್ಬಿಟ್ಟು ಆ ಸಮುದ್ರಕ್ಕೆ ನೀರು ಇಯೋ ಕೆಲಸ ಮಾಡ್ದಂಗೆ ಹೇ ನಾನು ಸಮುದ್ರಕ್ಕೆ ನೀರು ಇದೆ ಇದು ಒಪ್ಪ ಮಾತ ಹೀಗೆ ನಾವು ದೇವರ ವಿಚಾರದಲ್ಲಿ ಬಹಳ ಹಿಂದೆ ಇದ್ದೀವಿ ಸರಿಯಾಗಿ ದೇವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೀಗಾಗಿ ಪರಕೀಯರು ನಮ್ಮನ್ನು ನೋಡಿ ಹಾಸ್ಯ ಮಾಡ್ತಾರೆ ಇನ್ನು ಈ ಭಾರತೀಯ ಸಮಾಜದವರಿಗೆ ಇನ್ನು ದೇವರುಗಳೇ ಅರ್ಥ ಆಗಿಲ್ಲ ದೇವರೇ ಗೊತ್ತಿಲ್ಲ ಸಿಕ್ಕಿದ್ದನ್ನೆಲ್ಲ ದೇವರು ಅಂತಾರೆ ಅದ್ಯಾವುದೋ ಕಲ್ಲುಗಳಿಗೆಲ್ಲ ಒಂದು ಮೂರ್ತಿ ಪೂಜೆಗಳು ಇಟ್ಕೊಂಡವ್ರೆ ಅದಕ್ಕೆಲ್ಲ ಒಂದೊಂದು ಆಕಾರ ಕೊಟ್ಟವ್ರೆ ದುಡ್ಡಿಗೊಂದು ದೇವರು ಅಧಿಕಾರಕ್ಕೊಂದು ದೇವರು ಆಸ್ತಿಗೊಂದು ದೇವರು ವಿದ್ಯೆಗೊಂದು ದೇವರು ಬುದ್ಧಿಗೊಂದು ದೇವರು ಎಲ್ಲ ದೇವರುಗಳೇ 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 ನೋಡಿ ನಾವು ಲಕ್ಷ್ಮಿಯನ್ನು ಇಟ್ಕೊಂಡಿರ್ತಕ್ಕಂಥ ದೇಶ ನಮ್ಮ ದೇಶ ಲಕ್ಷ್ಮಿಯನ್ನು ಇಟ್ಕೊಂಡಿರ್ತಕ್ಕಂಥ ದೇಶ ಲಕ್ಷ್ಮಿಯನ್ನು ಇಟ್ಕೊಂಡಿರ್ತಕ್ಕಂಥ ದೇಶದಲ್ಲಿ ಬಡತನ ಇರಬೇಕೋ ಬೇಡವ ಇರಕೂಡ್ದು ಯಾಕಂದರೆ ಲಕ್ಷ್ಮಿನ ಇಟ್ಕೊಂಡಿದ್ದೀವಿ ನಾವು ಲಕ್ಷ್ಮಿನ ಇಟ್ಕೊಂಡಿದ್ದೀವಿ ಅಂತಂದರೆ ನಾವು ಬೇರೆ ದೇಶದವ್ರಿಗೆ ಸಾಲ ಕೊಡಬೇಕು ಯಾಕಂದರೆ ನಮ್ಮ ದೇಶದಲ್ಲಿ ಲಕ್ಷ್ಮಿ ಇರೋದು ನಾವು ಸಾಲ ಕೊಡ್ತಾ ಇದ್ದೀವಿ ಸಾಲ ತಗೋತಾ ಇದ್ದೀವ ಇನ್ನು ಸರಸ್ವತಿನ ಇಟ್ಕೊಂಡಿರ್ತಕ್ಕಂಥ ದೇಶ ನಾವು ಸರಸ್ವತಿ ನಮ್ಮಲ್ಲೇ ಕಟ್ಟಾಕೊಂಡಿದ್ದೀವಿ ನಮ್ಮಲ್ಲೇ ಇಟ್ಕೊಂಡಿದ್ದೀವಿ ಅಂತಂದರೆ ಬೇರೆ ದೇಶದವರೆಲ್ಲ ಬರಬೇಕಿಲ್ಲಿ ವಿದ್ಯಾಭ್ಯಾಸ ಕಲಿಯೋದಕ್ಕೆ ನಮ್ಮ ಮಕ್ಕಳಾಗಿ ಹೋಗ್ಬೇಕು ಆಚೆಗೆ ವಿದ್ಯೆ ಕಲಿಯೋದಕ್ಕೆ ಇನ್ನು ಅಧಿದೇವತೆ ಆಸ್ತಿ ದೇವತೆ ಎಲ್ಲವೂ ಕೂಡ ನಮ್ಮಲ್ಲೇ ಕಟ್ಟಾಕೊಂಡಿದ್ದೀವಿ ಸರಿ ಏನೂ ಇಲ್ಲದೆ ಇರತಕ್ಕಂಥವ್ರು ಒಂದೊಂದೇ ದೇವರನ್ನು ಪೂಜೆ ಮಾಡ್ತಕ್ಕಂಥ ಕ್ರಿಶ್ಚಿಯನ್ರು ಒಂದೇ ದೇವರನ್ನು ಪೂಜೆ ಮಾಡ್ತಕ್ಕಂಥ ಮುಸಲ್ಮಾನರು ದಂಡೆತ್ತಿ ಬಂದು ನೂರಾರು ವರ್ಷ ನಮ್ಮ ದೇಶನ ಆಳ್ತಾ ಇರುವಾಗ ಈ ನಮ್ಮ ಮುಕ್ಕೋಟಿ ದೇವರುಗಳು ಎಲ್ಲೋಗಿದ್ದು ಒಂದು ಪ್ರಶ್ನೆ ಸುಮ್ಮನೆ ನಮಗೆ ನಾವೊಂದು ಲಾಜಿಕ್ಕಾಗಿ ಮಾತಾಡೋಣ ಇಲ್ಲಿ ಯಾರನ್ನು ತೆಗಳೋದು ಬೇಡ ಅಥವಾ ಯಾರನ್ನೋ ನಾವು ಮೂದಲಿಸ್ತಾ ಇದ್ದೀವಿ ಅನ್ನೋದು ಅಲ್ಲ ಸುಮ್ಮನೆ ಒಂದು ತರ್ಕ ಒಂದು ವಿಚಾರ ವಿನಿಮಯ ಅಷ್ಟೇ ಒಂದೊಂದೇ ದೇವರನ್ನು ಪೂಜೆ ಮಾಡ್ತಕ್ಕಂಥ ಪಾರ್ಸಿಗಳು ಕ್ರಿಶ್ಚಿಯನ್ರು ಮುಸಲ್ಮಾನರು ಟರ್ಕಿಗಳು ಆ ತುರ್ಕೀಸ್ ಅವರೆಲ್ಲ ಬಂದು ನಮ್ಮನ್ನು ಒಂದಿನ ಅಲ್ಲ ಎರಡು ದಿನ ಅಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸುದೀರ್ಘವಾಗಿ ಹೆಚ್ಚು ಕಡಿಮೆ ಆಂಗ್ಲರು ನಮ್ಮನ್ನು ಆಳಿರ್ತಕ್ಕಂಥದ್ದು ಒಂದು 180 ವರ್ಷ ಅದರಲ್ಲಿ ನಮಗೆ ಪಕ್ಕ ಲೆಕ್ಕ ಸಿಕ್ಕಿರ್ತಕ್ಕಂಥದ್ದು 130 ವರ್ಷ ಇನ್ನು ಮೊಘಲರಂತೆ ಅವರಂತೆ ಇವರಂತೆ ಮುಸಲ್ಮಾನರುಗಳು ಆಳಿರೋದು 80 ವರ್ಷ ಈಗ ನಮ್ಮನ್ನು ನಾವು ಆಳ್ಕೊತಾ ಇರೋದು ಕೇವಲ 68 ವರ್ಷದಿಂದ
ಇಷ್ಟು ದೇವರುಗಳು, ಮನೆ ತುಂಬ ದೇವರುಗಳು, ಮುಕ್ಕೋಟಿ ದೇವರುಗಳು, ದಾರದಾರಿನಲ್ಲಿ ದೇವರು, ಪುಟ್ಬಾತಲ್ಲ ನಮ್ಮಲ್ಲಿ ದೇವರುಗಳು, ಮನೆಯಲ್ಲಿ ನಾಲ್ಕು ಐದು ದೇವರುಗಳು, ಊರು ದೇವರು, ಮನೆ ದೇವರು, ಅತ್ತೆ ಮನೆ ದೇವರು, ಸೊಸೆ ಮನೆ ದೇವರು, ಇಷ್ಟು ದೇವರುಗಳು ಎಲ್ಲೂ ಹೋಗಿದ್ದೋ ಇವೆಲ್ಲ ಯಾಕೆ ನಮ್ಮನ್ನು ಕಾಯಲಿಲ್ಲ? ಅವರು ಬಂದು ನಮ್ಮನ್ನು ದರ್ಬಾರ್ ಮಾಡುವಾಗ, ಈ ದೇಶವನ್ನು ಹಾಳುವಾಗ ಈ ದೇವರುಗಳು ನಮಗೆ ಯಾಕೆ ರಕ್ಷಣೆ ಕೊಡಲಿಲ್ಲ? ಯಾಕೆ ಕೊಡಲಿಲ್ಲ ಅಂತಂದರೆ ಅವು ಯಾವ ದೇವರಲ್ಲ, ಯಾರೋ ಪಾಪ ಅವನ ಹೊಟ್ಟೆ ಒರೆಯೋದಕ್ಕೆ ನಮಗೆ ದೇವರುಗಳು ಮಾಡಿಕೊಟ್ಟ. ನಮಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ನಮ್ಮ ಕುರಿ ತಲೆಗಳು ನಮ್ಮವು. ಹೌದಾ, ಇದು ದೇವರಪ್ಪ ಪೂಜೆ ಮಾಡೋ? ಹ್ಞೂ ದೇವರೇ. ಇದು ಹಂದಿ, ಇದು ದೇವರೇ. ಹ್ಞೂ ಪೂಜೆ ಮಾಡು. ಹಂದಿನೂ ಪೂಜೆ ಮಾಡೋದು. ಇದು ನಾಯಿ, ಇದು ಅವತಾರ. ಹ್ಞೂ ಪೂಜೆ ಮಾಡು. ಈ ಆಮೆ, ಇದೂ ಒಂದು ಅವತಾರ. ಹ್ಞೂ ಪೂಜೆ ಮಾಡು. ಈ ಎತ್ತು, ಇದು ಒಂದು. ಈ ಕತ್ತೆ, ಕೋಳಿ ಎಲ್ಲವೂ ಕೂಡ, ಹಲ್ಲಿ, ಹಾವು ಎಲ್ಲವೂ ಕೂಡ ದೇವರುಗಳು ಪೂಜೆ ಮಾಡಿರಿ. ಹಾಂ ಆಯಿತು, ಮತ್ತಿನ್ನೇನು ಪೂಜೆ ಮಾಡಬೇಕು? ಮರಗಳಪ್ಪ, ಮರಗಳಿದ್ದಾವೆ. ಏನು ಇದಕ್ಕೆ ಹರಳಿ ಮರ ಕೇಳ್ತಾರೆ, ಹರಳಿ ಮರ ಕೇಳ್ತಾರೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತಂ ಶಿವರೂಪಾಯ. ಬ್ರಹ್ಮ ವಿಷ್ಣು ಮೂರು ಜನನೂ ಒಂದೇ ಮರದಲ್ಲಿದ್ದಾರಂತೆ. ಅಗ್ರತಂ ಶಿವರೂಪಾಯ ವೃಕ್ಷ ರಾಜಾಯತೇ ನಮಃ. ಮುಗಿರಿ ಕೈ. ಆಯಿತು, ಮುಗಿತೀವಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ ವೃಕ್ಷ ರಾಜಾಯತೆ. ಮುಗಿರಿ ಕೈ. ಆಯಿತು, ಮುಗಿತೀವಿ. ಈ ಬೇವಿನ ಮರ ಇದೆಯಲ್ಲ, ಇದು ಆದಿಶಕ್ತಿ. ಇದರೊಳಗೆ ಆದಿಶಕ್ತಿ ಇದೆ. ಇದಕ್ಕೆ ಸೀರೆ ಉಡಿಸ್ಬೇಕು. ಆಯ್ತು ಆಯ್ತು, ಸೀರೆ ಉಡಿಸ್ತೀವಿ. ಇದು ಬನ್ನಿ ಮರ, ಈ ಬನ್ನಿ ಮರದಲ್ಲೂ ದೇವರಿದ್ದಾನೆ. ಇದಕ್ಕೂ ಕೂಡ ನೀವು ಸೀರೆ ಉಡಿಸ್ಬೇಕು. ಆಯ್ತು ಆಯ್ತು, ಸೀರೆ ಉಡಿಸ್ತೀವಿ. ಆದರೆ ನಮ್ಮ ಶರಣರು ಹೇಳ್ತಾರೆ, ಏನಪ್ಪ ಇದು ವಿಚಿತ್ರ, ಯಾಕೆ ಹಿಂಗೆ ಮಾಡ್ತೀರ ತಪ್ಪುಗಳು ಅಂತ ಕೇಳ್ತಾರೆ. ಆದರೆ ಏನು ಮಾಡೋದು? ಯಾವುದೋ ಒಂದು ಸಮುದಾಯ ಯಾವುದನ್ನು ದೇವರು ಅಂತ ಹೇಳ್ಕೊಂಡು ಬಂದರೋ, ಸಾರ್ಕೊಂಡು ಬಂದರೋ, ಅದಕ್ಕೆ ಇವರೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇವಾಗ ಎಲ್ಲಿ ಬಿಡಿಸೋಕ್ಕಾಗುತ್ತೆ? ಆ ನೀರು, ಆ ನದಿ, ಆ ನದಿ ಎಲ್ಲವೂ ಕೂಡ ಇವತ್ತು ದೇವರು. ಆ ನದಿನಲ್ಲಿ ಹರಿತಾ ಇರ್ತಕ್ಕಂಥ ನೀರೆಲ್ಲವೂ ಕೂಡ ದೇವರಾಗೋಗ್ಬಿಟ್ಟಿದೆ. ಗಂಗಮ್ಮ ತಾಯಿ ಆಗೋಗ್ಬಿಟ್ಟಿದ್ದಾಳೆ. ನೀರೆಲ್ಲ ಗಂಗಮ್ಮ ತಾಯಿ, ನದಿಗಳೆಲ್ಲ ಕೂಡ ದೇವರುಗಳೇ. ಅದಕ್ಕೆ ಜೇಡ ದಾಸಿಮನವರು ಹೇಳ್ತಾರೆ, ಒಣಗುವ ಮರವ, ಬತ್ತುವ ಜಲವ. ಮರ ಇವತ್ತಿದೆ, ನಾಳೆ ದಿನ ಒಂದಿನ ಒಣಗೋಗುತ್ತೆ, ಅದಕ್ಕೊಂದು ಆಯಸ್ ಅಂತ ಇರ್ತದೆ. ಬತ್ತುವ ಜಲವ, ಇವತ್ತು ನದಿ ಇರುತ್ತದೆ, ನಾಳೆ ಮಳೆ ಬಂದಿಲ್ಲ ಅಂದರೆ ನದಿ ಒಣಗೋಗುತ್ತೆ. ಇವತ್ತು ಒಂದು ಕಾಲದಲ್ಲಿ ಬ್ರಹ್ಮಪುತ್ರ, ಸರಸ್ವತಿ ಇವೆಲ್ಲವೂ ಕೂಡ ತುಂಬಿ ಹರಿತಾ ಇತ್ತಂತೆ. ಇಲ್ಲೇ ನಮ್ಮ ಕಣ್ಣು ಮುಂದೆ ಎಷ್ಟೋ ನದಿಗಳು ಒಣಗೋಗವೆ. ಅವತ್ತಿದ್ದಂಥ ನದಿಗಳು ಇವತ್ತಿಲ್ಲ. ಒಣಗುವ ಮರವ, ಬತ್ತುವ ಜಲವ, ನೆಚ್ಚಿ ನಡೆಯುವವರು ನಿಮ್ಮನ್ನೆತ್ತಬಲ್ಲರಯ್ಯ. ನಿಮ್ಮನ್ನು ಎತ್ತಬಲ್ಲರಯ್ಯ, ನಿಮ್ಮನ್ನು ಹೆಂಗೆ ತಿಳ್ಕೋತಾರಪ್ಪ? ಇವನ್ನೇ ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥ ಈ ಜನ ನಿಮ್ಮನ್ನು ಹೆಂಗೆ ತಿಳ್ಕೊಳಕ್ಕೆ ಸಾಧ್ಯ? ಇವ್ರು ತಿಳ್ಕೊಳ್ಳಲ್ಲ. ಇವನ್ನೆಲ್ಲವನ್ನು ಭೂಲೋಕ್ತ ನೀನೇ ಇಟ್ಟಿದ್ದು ಅಂತ ಇನ್ನೂ ಅವ್ರಿಗೆ ಗೊತ್ತಾಗಿಲ್ಲ. ಬೆಟ್ಟ ಇಕ್ಕಿದ್ದು ನೀನೇ, ಸಮುದ್ರ ಇಕ್ಕಿದ್ದು ನೀನೇ, ನದಿಗಳು ಇಟ್ಟಿದ್ದು ನೀನೇ, ಕಲ್ಲು ಮಣ್ಣು ಎಲ್ಲವನ್ನು ಇಟ್ಟಿದ್ದು ನೀನೇ ಅಂತ ಇನ್ನೂ ಇವ್ರಿಗೆ ಗೊತ್ತಾಗಿಲ್ಲ. ನೀನು ಇಟ್ಟಿರೋ ವಸ್ತುಗಳನ್ನ ಇಟ್ಕೊಂಡೇ ಪೂಜೆ ಮಾಡಿಕೊಂಡು ತಮ್ಮ ಜನ್ಮವನ್ನು ಹಾಳು ಮಾಡ್ಕೋತಾ ಇದ್ದಾರಲ್ಲಪ್ಪ ಅಂತ ಶರಣರು ನೊಂದು ನುಡಿತಾರೆ. ಅಂತ ಅನ್ಯಾಯವಾಗಲೂ ಇವರೆಲ್ಲರೂ ಮತ್ತೆ ಮರುಹುಟ್ಟಿಗೆ ಪ್ರಾಪ್ತಿ ಆಗ್ತಾರಲ್ಲ, ಮತ್ತೆ ಮರುಜನ್ಮಕ್ಕೆ ಬರ್ತಾರಲ್ಲ. ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದೋದಿಲ್ವಲ್ಲ. ಯಾಕೆಂದರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕಂದ್ರೆ ನಾವು ಶರೀರ ಬಿಟ್ಟಾಗ ಯಾವ ಎಲ್ಲಿ ಹೋಗಬೇಕೋ ಆ ಪರಮಾತ್ಮನ ತಿಳ್ಕೊಂಡ್ರೆ ಶರೀರ ಬಿಟ್ಟಾಗ ಆ ಶಿವನ ಹತ್ರ ಹೋಗ್ತೀವಿ. ಶಿವ ಅಂದ್ರೇ ಗೊತ್ತಿಲ್ಲ, ಶಿವ ಯಾರು ಅಂದ್ರೇ ಗೊತ್ತಿಲ್ಲ, ಶಿವ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ. ಇನ್ನು ನಾವು ಶರೀರ ಬಿಟ್ಟಾಗ ಶಿವನ ಹತ್ರ ಹೋಗೋದಾದರೂ ಎಲ್ಲಿಂದ? ಅದಕ್ಕೋಸ್ಕರ ನಮ್ಮ ಶರಣರು ಮರ 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 ಮರಿಗಿಬಿಟ್ರು. ಅನಾಹಲು ಈ ದುರ್ಬಲ ವರ್ಗದ ಈ ಜನ ಯಾರದೋ ಒಂದು ಸಮುದಾಯದ ದೌರ್ಜನ್ಯಕ್ಕೆ ತುತ್ತಾಗಿ ಇವರೆಲ್ಲ ಮರುಹುಟ್ಟಿಗೆ ಕಾರಣರಾಗ್ತಾ ಇದ್ದಾರೆ. ಒಂದು ಸಮುದಾಯ ಈ ಸಮುದಾಯಗಳನ್ನು ಹಾಳ್ತಾ ಐತೆ. ಆ ಸಮುದಾಯಕ್ಕೂ ಕೂಡ ಜ್ಞಾನ ಇಲ್ಲ, ದೇವರ ಅರಿವಿಲ್ಲ. ದೇವರ ಅರಿವಿಲ್ಲದೆ ಇರತಕ್ಕಂಥ ಸಮಾಜ ಇನ್ನೊಂದು ಸಮಾಜನ ಹಾಳ್ತಾ ಐತೆ. ಅವ್ರಿಗೆ ದೇವ್ರ ಬಗ್ಗೆನೇ ಗೊತ್ತಿಲ್ಲ, ಇನ್ನು ಇವ್ರಿಗೆಲ್ಲ ಸ್ವರ್ಗ ಕೊಡಿಸ್ತೀನಿ ಅಂತಂದರೆ ಅಪಹಾಸ್ಯ. ಅದೇ ಒಬ್ಬ ಕುರುಡ ಇನ್ನೊಬ್ಬ ಅನ್ನ ಕುರುಡನನ್ನು ಹಿಡ್ಕೊಂಡು ದಾರಿಲಿ ಹೊರಟನಂತೆ.
ಬಾ ನಿನಗೆ ಡೆಲ್ಲಿ ತೋರಿಸ್ತೀನಿ ಅಂತ ಇವನಿಗೆ ಕಣ್ಣು ಕಾಣಲ್ಲ ದಾರಿ ಗೊತ್ತಿಲ್ಲ ಇನ್ನೊಬ್ಬ ಕುರುಡನ ಹಿಡ್ಕೊಂಡು ಅವನಿಗೆ ಆಶ್ವಾಸನೆ ಕೊಡ್ತಾ ಇದ್ದಾನೆ ನಾನು ನಿನಗೆ ಡೆಲ್ಲಿ ತೋರಿಸ್ತೀನಿ ಬಾ ಅಂತ ಆಗುತ್ತಾ ಸಾಧ್ಯನಾ ಹಾಗೆ ಅಜ್ಞಾನದಿಂದ ತುಂಬಿರತಕ್ಕಂಥ ಒಂದು ಸಮಾಜ ದೇವರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಸಮಾಜ ಇನ್ನೊಂದು ಸಮಾಜವನ್ನು ನಿಮಗೆ ದೇವರು ತೋರಿಸ್ತೀನಿ ಬನ್ನಿ ಇವೇ ದೇವರು ಇವೇ ದೇವರು ಇವೇ ದೇವರು ಈ ಮಂತ್ರ ಹೇಳ್ರಿ ಈ ಅಭಿಷೇಕ ಮಾಡ್ರಿ ಈ ರೀತಿ ನಿಯಮಗಳನ್ನು ನೀವು ಪಾಲಿಸ್ರಿ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಹೇಳೋರಿಗೆ ದೇವರ ಬಗ್ಗೆ ಕಲ್ಪನೆ ಇಲ್ಲ ಪಾಪ ಇವರನ್ನೆಲ್ಲ ಬಲಿತಕ್ಕಂಥವ್ರೆ ಇದು ಆಗಿತ್ತು ಇತಿಹಾಸ ಕಾಲಗರ್ಭದಲ್ಲಿ ದೇವರ ವಿಚಾರದಲ್ಲಿ ಆಗಿದ್ದಂತಹ ಅಪಚಾರ ಅಂತಂದರೆ ಇದು ಇಂಥ ಒಂದು ಕಾಲದಲ್ಲಿ ಶರಣರ ಆಗಮನ ಶರಣರ ಉದ್ಭವ ಎಲ್ಲ ರೀತಿಯಲ್ಲೂ ಶರಣರು ಹೇಳ್ತಾರೆ ಆದರೆ ನಾವು ಕೇಳಿಸ್ಕೋಬೇಕಲ್ಲ ಲಿಂಗ ಏನು ಅಂತ ತಿಳ್ಕೊಂಡ್ರೆ ಸಾಕಾಗಿದೆ ಇವತ್ತು ಲಿಂಗ ಅಂದರೆ ಏನು ಅಂತ ತಿಳ್ಕೊಂಡ್ಬಿಟ್ರೆ ಅವರಿಗೆ ಅವತ್ಯ ಸ್ವರ್ಗ ಅಲಮಪ್ರಭುಗಳು ಹೇಳ್ತಾರೆ ಲಿಂಗವನರಿಯದೆ ಏನನರಿತರೂ ಫಲವಿಲ್ಲ ಲಿಂಗವನ್ನರಿತ ಬಳಿಕ ಮತ್ತೇನನರಿತರೂ ಫಲವಿಲ್ಲ ಲಿಂಗವನ್ನು ತಿಳ್ಕೊಳ್ಳದೇ ಇದ್ದರೆ ಈ ಲಿಂಗ ಹೆಂಗೆ ನಿರ್ಮಾಣ ಆಯಿತು ಲಿಂಗ ಅಂದರೆ ಏನು ಈ ಲಿಂಗದಲ್ಲಿ ಪರಮಾತ್ಮನ ಹೇಗಿದ್ದಾನೆ ಅನ್ನೋದನ್ನು ತಿಳ್ಕೊಂಡ್ರು ಅಂತಂದರೆ ಇನ್ನು ಯಾವ ಜ್ಞಾನವೂ ಅವನಿಗೆ ಬೇಕಾಗಿಲ್ಲ ಈ ಲಿಂಗದ ಮಹಿಮೆ ಪರಮಾತ್ಮನ ಅಸ್ತಿತ್ವ ತಿಳ್ಕೊಂಡ್ಲಿಲ್ಲ ಅಂತಂದರೆ ಇನ್ನೇನೇ ತಿಳ್ಕೊಂಡಿದ್ರು ಕೂಡ ಅದೆಲ್ಲ ವೇಸ್ಟ್ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು ಆದ್ದರಿಂದ ಭಾರತ ದೇಶದಲ್ಲೇ ಹುಟ್ಟಿದಂತಹ ಲಿಂಗ ಭಾರತ ದೇಶದಲ್ಲೇ ಬೆಳೆದಂಥ ಲಿಂಗ ಭಾರತೀಯರು ಅಳವಡಿಸಿಕೊಂಡು ಏಕದೇವೋಪಾಸನೆ ಆ ನಿರಾಕಾರ ಶಿವನನ್ನೇ ಪೂಜೆ ಮಾಡಬೇಕಾಗಿದ್ದಂತಹ ದೇಶ ಇದು ಆದರೆ ತಪ್ಪು ಏನಾಯಿತು ಶಿವನನ್ನು ನಿರಾಕಾರ ಅಂತ ತಿಳ್ಕೊಳ್ಳಲಿಲ್ಲ ಅದರ ಬದಲು ಏನು ಮಾಡಿದ್ರು ಶಿವ ಅಂದರೆ ಒಂದು ಸಾಕಾರ ಮೂರ್ತಿ ಅಂತ ತಿಳ್ಕೊಂಡ್ರು ಒಬ್ಬ ಮನುಷ್ಯ ಅಂತ ತಿಳ್ಕೊಂಡ್ರು ಪಾರ್ವತಿ ಗಂಡ ಅಂತ ತಿಳ್ಕೊಂಡ್ರು ವೇಸ್ಟ್ ಮಾಡಿಕೊಂಡ್ರು ಪಾರ್ವತಿ ಗಂಡನಿಗೆ ನಮ್ಮ ಶರಣರು ಯಾವತ್ತೂ ಶಿವ ಅಂತ ಕರೆದಿಲ್ಲ ಪಾಪ ಆ ಈಶ್ವರನು ಕೂಡ ಒಬ್ಬ ಲಿಂಗಭಕ್ತ ಲಿಂಗ ಪೂಜಕ ಲಿಂಗವನ್ನು ಉಳಿಸ್ದೋನು ಲಿಂಗ ತತ್ವವನ್ನು ಉಳಿಸ್ದೋನು ಶೈವ ಧರ್ಮವನ್ನು ಉಳಿಸ್ದೋನು ಶೈವ ಪರಂಪರೆಯನ್ನು ಶೈವ ಪಂಥವನ್ನು ಉಳಿಸ್ದಂತೋನು ಈ ಶಿವ ತತ್ವವನ್ನು ಉಳಿಸ್ದೋನು ಈ ನಿರಾಕಾರ ಶಿವ ಅಂತಕ್ಕಂಥ ತತ್ವವನ್ನು ಉಳಿಸ್ದೋನು ಶಿವ ಮತ್ತು ಹರ ಹರ ಹಾಗೂ ರುದ್ರ ಈ ಮೂರು ಜನ ಇನ್ನು ಎಷ್ಟೋ ಜನ ಬಂದು ಹೋಗ್ತಾರೆ ಅವ್ರ ಹೆಸರುಗಳು ನಮಗೆ ಗೊತ್ತಿಲ್ಲ ತುಂಬ ಐಕಾನ್ಸ್ ಇವರೆಲ್ಲ ಫ್ರಂಟ್ ಲೈನ್ ಐಕಾನ್ಸು ಈಗ ಹೇಗೆ ನಮ್ಮ ಬೆಂಗಳೂರನ್ನು ಹಾಳದಂತೂರು ಎಷ್ಟೋ ಜನ ಕೆಂಪೇಗೌಡರು ಬರ್ತಾರೆ ಆದರೆ ನಮಗೆ ಮಾಗಡಿಯನ್ನು ಹಾಳದಂತೆ ಕೆಂಪೇಗೌಡ ಮತ್ತು ಬೆಂಗಳೂರು ಕೆಂಪೇಗೌಡ ಇಬ್ಬರೇ ಗೊತ್ತಿರ್ತಕ್ಕಂಥದ್ದು ಕೆಂಪೇಗೌಡ ಒನ್ ಕೆಂಪೇಗೌಡ ಟು ಕೆಂಪೇಗೌಡ ತ್ರೀ ಕೆಂಪೇಗೌಡ ಫೋರ್ ಅಂತ ಬರ್ತಾರೆ ಅವರು ಹೆಚ್ಚು ಕಡಿಮೆ ಅವರು 600 ವರ್ಷಗಳು ಈ ಇವನ್ನು ಇದನ್ನು ಅವ್ರ ಪರಂಪರೆ ಆಳ್ತು ಅಂತ ಹೇಳಿಬಿಟ್ಟು ಇತಿಹಾಸ ಹೇಳ್ತದೆ ಆದರೆ 600 ವರ್ಷ ಯಾರು ಒಬ್ಬ ಬದುಕಿರೋಕ್ಕೆ ಸಾಧ್ಯನಾ ಇಲ್ಲ ಅವ್ರ ಸಂತತಿಯವರು ಬಂದು 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 ಹೋಗಿರ್ತಾರೆ ಯಾರ ಕೊನೆಗೆ ಒಬ್ರದ್ದು ಇಬ್ಬರದ್ದು ಅವಶೇಷಗಳು ಉಳಿತವೆ ಅವರ ಹೆಸರು ಹೇಳ್ತೀವಿ ಹಾಗೆ ಲಿಂಗತತ್ವದಲ್ಲಿ ಶೈವ ಪರಂಪರೆಯಲ್ಲಿ ಎಷ್ಟೋ ಜನ ಲೀಡರ್ಸು ಬಂದು ಈ ಧರ್ಮವನ್ನು ಈ ಲಿಂಗತತ್ವವನ್ನು ಲಿಂಗವನ್ನು ಎತ್ತಿ ಹಿಡಿದು ಅದನ್ನು ಉಳಿಸಿ ಹೋಗಿದ್ದಾರೆ ಆ ಉಳಿಸಿ ಹೋದಂಥ ಪರಂಪರೆಯಲ್ಲಿ ಬಸವಣ್ಣನವರು ಬಸವಣ್ಣನವರು ಅಳಿದು ಉಳಿದಂತಹ ಆ ಲಿಂಗ ಪ್ರಜ್ಞೆಯನ್ನು ಅದನ್ನು ಪ್ರಕಾಶಮಾನವಾಗಿ ಬೆಳಗುವಂತೆ ಈ ಜಗತ್ತಿಗೆ ಪುನರ್ವರ್ತಿಸಿ ಪರಾಮರ್ಶೆ ಮಾಡಿ ಅವರು ಜಗತ್ತಿಗೆ ಕೊಡ್ತಾರೆ ಪರಿಷ್ಕರಣೆ ಅಥವಾ ಪರಾಮರ್ಶೆ ಸಂಶೋಧನೆ ಹೀಗೆ ಇಷ್ಟಲಿಂಗದ ಮಹಿಮೆಯನ್ನು ನಮ್ಮ ಶರಣರು ಉರಿಲಿಂಗ ಪೆದ್ದಿಯವರು ಯಾವ ರೀತಿ ಆ ಲಿಂಗವನ್ನು ವಿಶ್ಲೇಷಣೆ ಕೊಡ್ತಾರೆ ಅಂತಂದರೆ ಲಿಂಗವೆಂಬುದು ಪರಶಿವನ ನಿಜ ದೇಹ ಆ ನಿರಾಕಾರ ಪರಶಿವನ ನಿಜ ದೇಹ ಲಿಂಗವೆಂಬುದು ಆ ಪರಶಿವನ ನಿಜ ದೇಹ ಲಿಂಗವೆಂಬುದು ಪರಶಿವನ ಘನ ತೇಜ ಇಲ್ಲಿ ದೇಹ ಅಂತ ಕ್ಷಣಕ್ಕೆ ದೇಹ ಅಂತ ಅನ್ಕೋಬಾರ್ದು ಅದು ನಿರಾಕಾರದ ಸಾಕಾರ ರೂಪ ನಿರಾಕಾರದ ಸಾಕಾರ ರೂಪಕ್ಕೊಂದು ಉದಾಹರಣೆ ಏನಪ್ಪ ಅಂತಂದರೆ ನೀರು ನೀರು ನಿರಾಕಾರ ಅದನ್ನು ಘನರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ಜಲ ದ್ರವ ಅದನ್ನು ನಾವು ಘನರೂಪ ಮಾಡ್ಬೋದು ನೀರನ್ನು ಈ ನೀರನ್ನು ಮುಟ್ಲಿ ಹಿಡೀಲಿಕ್ಕೆ ಆಗೋದಿಲ್ಲ
ಹಿಡಿಲಿಕ್ಕಾಗುತ್ತಾ ಆಗೋಲ್ಲ, ಆದರೆ ನೀರನ್ನು ಹಿಡಿಬೋದು, ಕೈನಲ್ಲಿ ಹಿಡ್ಕೋಬೋದು. ಹೇಗೆ? ಅದನ್ನು ಮಂಜುಗಡ್ಡೆ ಮಾಡೋದ್ರಿಂದ, ಐಸ್ ಮಾಡೋದ್ರಿಂದ. ಅದು ಮೊದಲು ಹಿಡಿಲಿಕ್ಕೆ ಸಿಗ್ತಾ ಇತ್ತ, ಆ ನೀರು ಸಿಗ್ತಾ ಇರಲಿಲ್ಲ. ಈಗ ಆ ನೀರನ್ನು ನಾವು ಮಂಜುಗಡ್ಡೆ ಮಾಡಿದ್ಗೆ ಏನಾಯಿತು? ಕೈನಲ್ಲಿ ಹಿಡಿಲಿಕ್ಕಾಯಿತು. ಹಾಗೆ ಈ ನಿರಾಕಾರ ಬ್ರಹ್ಮಾಂಡ ಸ್ವರೂಪವಾಗಿರ್ತಕ್ಕಂತಹ ಚೈತನ್ಯಮಯವಾಗಿರ್ತಕ್ಕಂತಹ ಪರಮಾತ್ಮ ಅವನು ನಿರಾಕಾರ. ಅವನ ಸಾಕಾರ ರೂಪು, ಅವನ ಸಾಕಾರ ರೂಪು ಲಿಂಗ. ನೋಡಲದು ಘನ, ಮುಟ್ಟಲದು ಬಟ್ಟಬಯಲು ಅಂತ ಹೇಳ್ತಾರೆ. ನೋಡಲದು ಘನ, ಮುಟ್ಟಲದು ಬಟ್ಟಬಯಲು, ಬಟ್ಟಬಯಲು ಅಂತ ಹೇಳ್ತಾರೆ. ಇಲ್ಲಿ ಉರಿಲಿಂಗ ಪೆದ್ದಿಯವರು ಲಿಂಗವೆಂಬುದು ಪರಮಶಕ್ತಿಯುತ ಪರಶಿವನ ನಿಜ ದೇಹ, ಲಿಂಗವೆಂಬುದು ಪರಶಿವನ ಘನತೇಜ, ಲಿಂಗವೆಂಬುದು ಪರಶಿವನ ನಿರಶ ಆನಂದ ಸುಖವು, ಪರಮಾತ್ಮನ ಆನಂದ ಸುಖವು. ಲಿಂಗವೆಂಬುದು ಪರಮ ಜ್ಞಾನ, ಆ ಪರಶಿವನ ಪರಮಜ್ಞಾನ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾ ಹೇಳ್ತಾ ಮುಂದಕ್ಕೆ ಹೇಳ್ತಾರೆ. ಈ ಜಗದ ಜಂಜಾಟವನ್ನು ನಮ್ಮನ್ನು ದಾಟಿಸುವಂತಹ ಒಂದು ಶಕ್ತಿ ಇದು ಹರಿಹರ ಬ್ರಹ್ಮಾದಿಗಳಿಗೂ ಕೂಡ ಗೋಚರವಾಗದೇ ಇರತಕ್ಕಂಥದ್ದು. ಯಾಕಂದರೆ ಹರಿಹರ ಬ್ರಹ್ಮಾದಿಗಳಿಗೆ ಆ ಶಿವ ಪರಶಿವನ ತತ್ವ ತಿಳಿದೇ ಇಲ್ಲ ಅಂತ ಹೇಳ್ತಾವ್ರೆ. ಯಾಕೆಂದರೆ ಅವ್ರು ನಂಬಿರ್ತಕ್ಕಂಥ, ಅವ್ರು ಪೂಜೆ ಮಾಡ್ತಕ್ಕಂಥವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಯಾರು ಆ ನಿರಾಕಾರ ಪರಶಿವನ, ಆ ನಿರಾಕಾರ ತತ್ವದ ಪರಿಚಯ ಆಗುತ್ತೆ, ಅವರೆಲ್ಲೂ ಅಹಂಕಾರ ಬೀಳಲ್ಲ, ಅವರೆಲ್ಲೂ ನಾನು ಅಂತ ಹೇಳ್ಕೊಳ್ಳಲ್ಲ. ನಮ್ಮ ಶರಣರು ಅದೇ ಹೇಳಿದ್ದು, ನಾವು ಅಂತ ಶರಣರು ಎಲ್ಲೂ ಹೇಳ್ಕೊಳ್ಳಿಲ್ಲ. ಒಂದು ಗುರುಸ್ಥಾನಕ್ಕೂ ನಿಲ್ಲಕ್ಕೆ ಅವ್ರು ಇಷ್ಟ ಬೀಳಲಿಲ್ಲ. ಗುರುಸ್ಥಾನವನ್ನು ಕೂಡ ಆ ಪರಮಾತ್ಮನಿಗೆ ಕೊಟ್ಬಿಡಿ ಅಂತ ಅಂತಂದರು. ನಮಗೇನು ಐಡೆಂಟಿಟಿನೇ ಬೇಡ ಅಂದರು, ನಮಗಿಲ್ಲಿ ಗುರುತೇ ಬೇಡ ಅಂತಂದ್ಬಿಟ್ರು. ಸೊ ಇಲ್ಲಿ ಅವರು ನಮ್ಮ ಉರಿಲಿಂಗ ಪೆದ್ದಿಯವರು ಹೇಳ್ತಾ ಇದ್ದಾರೆ, ಇದು ಒಂದು ಜ್ಯೋತಿರ್ಲಿಂಗ ಸ್ವರೂಪ. ಜ್ಯೋತಿರ್ಲಿಂಗ ಸ್ವರೂಪವಾಗಿರ್ತಕ್ಕಂಥ ಆ ಪರಮಾತ್ಮನ ನಿಜ ದೇಹ, ಪರಮಾತ್ಮನ ಘನ ತೇಜ ಎಂಬುದಾಗಿ ಉರಿಲಿಂಗ ಪೆದ್ದಿಯವರು ಇಷ್ಟಲಿಂಗವನ್ನು ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿ ಲಿಂಗವೆಂಬುದು ಸರ್ವಕಾರಣ, ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಲಿಂಗವೆಂಬುದು ಸರ್ವ ಲೋಕೋತ್ಪತ್ತಿಗೆ ಮೂಲ ಕಾರಣ, ಲಿಂಗವೆಂಬುದು ಸರ್ವ ತತ್ವಪೂರ್ಣ ನಿಜ ಚೈತನ್ಯ ಎಂಬುದಾಗಿ ಇನ್ನೊಂದು ಕಡೆ ನಮ್ಮ ಹೆಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ. ಇನ್ನೊಂದು ಕಡೆ ಈ ಜಗವನ್ನೊಳಗೊಂಡ ಲಿಂಗವು, ಈ ಜಗವತ್ತನ್ನೇ ಒಳಗೊಂಡಂಥ ಲಿಂಗವು ಈ ಸೋಜಿಗವೆಂದರೆ ಇಂತಹ ಬ್ರಹ್ಮಾಂಡ ಲಿಂಗ ಕರಸ್ಥಳಕ್ಕೆ ಬಂದಿರಲು, ನನ್ನ ಕರಸ್ಥಳದಲ್ಲಿ ಬಂದು ಕುಳಿತಿರಲು ಅದನ್ನು ಕಂಡು ನನಗೆ ಹಗರಣವಾಗಿತ್ತು, ಅದನ್ನು ಕಂಡು ನನಗೆ ಆಶ್ಚರ್ಯವಾಗಿತ್ತು. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಅಖಂಡೇಶ್ವರ ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಳವಾಗಿತ್ತು ನೋಡ ಎಂಬುದಾಗಿ ಇಲ್ಲಿ ಷಣ್ಮುಖ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಷಣ್ಮುಖ ಶಿವಯೋಗಿಗಳು ಇದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ಜಗತ್ತನ್ನೇ ಒಳಗೊಂಡಂತಹ ಈ ಬ್ರಹ್ಮಾಂಡದ ಆಕಾರದ ಈ ಬ್ರಹ್ಮಾಂಡ ಲಿಂಗವು ಎನ್ನ ಕರಸ್ಥಳಕ್ಕೆ ಬಂದು ಕುಳಿತಿರಲು, ಈ ನಮ್ಮ ಪೂಜೆಯನ್ನು ತಗೊಳ್ತಾ ಇದೆ, ನಮ್ಮ ಕರಸ್ಥಳಕ್ಕೆ ಬಂದು ಕೂತ್ಕೊಂಡು ಪೂಜೆ ಮಾಡಿಸ್ಕೊಳ್ತಾ ಐತೆ ಅಂತಂದರೆ ಇದನ್ನು ಕಂಡು ಹಗರಣವಾಗಿತ್ತು, ನನಗೆ ಆಶ್ಚರ್ಯವಾಗಿತ್ತು, ನನಗೆ ನಂಬಲಿಕ್ಕಾಗ್ತಾ ಇಲ್ಲ. ಆದರೂ ಸಹ ಎಂತಹ ಪುಣ್ಯ, ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಅಖಂಡೇಶ್ವರ ಆ ಪರಮಾತ್ಮನ ಆ ಘನವ ಕಂಡು, ಆ ನಿರಾಕಾರ ಸ್ವರೂಪದ ಘನವ ಕಂಡು ಎನ್ನ ಮನಕ್ಕೆ ಮಂಗಳವಾಗಿತ್ತು ನೋಡ. ಇಲ್ಲಿ ಷಣ್ಮುಖ ಶಿವಯೋಗಿಗಳು ಬಹಳ ಚೆನ್ನಾಗಿ ಹೊಗಳಿದ್ದಾರೆ. ಆದ್ದರಿಂದ ಲಿಂಗದ ಮಹಿಮೆಯನ್ನು, ಲಿಂಗವನ್ನು ನಾವು ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.
ಬಸವಲಿಂಗಾ.